ಅರಕಲಗೂಡು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡುವುದಾಗಿ ಶಾಸಕ ಎ ಮಂಜು ಭರವಸೆಯನ್ನು ನೀಡಿದರು. ಅರಕಲಗೂಡಿನ ಪ್ರವಾಸಿ ಮಂದಿರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು, ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗದ ಸಮಯದಲ್ಲಿ ದೇವೇಗೌಡರು ಜೆಡಿಎಸ್ ಪಕ್ಷದಲ್ಲಿ ಅವಕಾಶವನ್ನ ಮಾಡಿಕೊಟ್ಟರು. ತಂದೆ ಜೆಡಿಎಸ್ ಅಭ್ಯರ್ಥಿ, ಮಡಿಕೇರಿ ಕ್ಷೇತ್ರದಲ್ಲಿ ಮಗ ಕಾಂಗ್ರೆಸ್ ಅಭ್ಯರ್ಥಿ ಎಂದು ವಿರೋಧಿಗಳು ಮಾತನಾಡುತ್ತಿದಂತ ಆರೋಪಗಳನ್ನು ಲೆಕ್ಕಿಸದೆ ಮತದಾರರು ಎರಡು ಕಡೆ ಇದ್ದರಿಗೂ ಆಶೀರ್ವಾದವನ್ನ ಮಾಡಿದು ನಮ್ಮ ಜಯಕ್ಕೆ ಕಾರಣರಾದಂತ ಜನತೆಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದ ಅವರು, ನನ್ನ ಅವಧಿಯಲ್ಲಿ ಈ ಹಿಂದೆ ಮಂಜೂರಾಗಿ ಉಳಿದಂತ ಅಭಿವೃದ್ಧಿ ಕಾಮಗಾರಿಗಳು ಹಾಗೆ ಮಾಜಿ ಶಾಸಕ ಐಟಿ ರಾಮಸ್ವಾಮಿ ಕಾಲದಲ್ಲಿ ಮಂಜೂರಾಗಿರುವ ಕೆಲಸಗಳನ್ನು ಪೂರ್ಣಗೊಳಿಸೋದಲ್ಲದೆ ಏತ ನೀರಾವರಿ ಕಾಮಗಾರಿಗಳು ಹಾಗೆ ಕೈಗಾರಿಕೆ ಸ್ಥಾಪಿಸಿ 4-5 ಸಾವಿರ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ಸಾಲಗೇರಿ ರಸ್ತೆ ವಿಸ್ತರಣೆಗೆ ಅಗತ್ಯ ಕ್ರಮವನ್ನು ಕೈಗೊಂಡು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆಯನ್ನು ನೀಡುತ್ತೇನೆ ಎಂದಿದ್ದಾರೆ. ಅರಕಲಗೂಡು ತಾಲೂಕಿನ ಮತ್ತು ಕರ್ನಾಟಕ ಮತ್ತು ದೇಶದ ಇತಿಹಾಸದಲ್ಲಿ ಒಂದು ವಿಶೇಷವಾದಂತ ಒಂದು ರಿಸಲ್ಟ್ ಬಹುಶಃ ಎಲ್ಲರೂ ಕೂಡ ಏನಂತಂದ್ರೆ ಮಂಜು ಎಲ್ಲ ಪಾರ್ಟಿಗೂ ಹೋಗಿದ್ದಾನೆ ಅಂತ ಹೇಳಿ ಮಗನು ಕೂಡ ಬೇರೆ ಪಾರ್ಟಿಯಿಂದ ನಿಂತಿದ್ದಾನೆ ಅಂತ ಕೂಡ ಮಾತು ಬಂದಿತ್ತು. ಆದರೂ ಕೂಡ ಅದನ್ನೆಲ್ಲ ಲೆಕ್ಕಿಸದಲೇ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಮತ್ತೊಮ್ಮೆ ಅವರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ನಾನು ಎಷ್ಟು ಹೇಳಿದ್ರು ತೀರದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ತಾಲೂಕಿನಲ್ಲಿ ನನ್ನನ್ನು ಇಂಡಿಪೆಂಡೆಂಟಾಗಿ ನೋಡೋವ್ರೆ, ಬಿ ಜೆ ಪಿನ ಗೆಲ್ಸವ್ರೆ, ಕಾಂಗ್ರೆಸ್ಸಿನ ಗೆಲ್ಸವ್ರೆ, ದಳದಿನ ಗೆಲ್ಸವ್ರೆ, ಇದನ್ನೆಲ್ಲದನ್ನು ನೋಡಿದಾಗ ನನ್ನನ್ನು ಅವರಾಗೆ ನನ್ನನ್ನು ಒಬ್ಬನ್ನು ಸ್ವೀಕರಿಸಿದ್ದಾರೆ. ಅದಕ್ಕೆ ನಮ್ಮ ಕುಟುಂಬ ಯಾವತ್ತೂ ಕೂಡ ಅವ್ರಿಗೆ ಆಭಾರಿಯಾಗಿರ್ತೀವಿ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮುಖಂಡರಾದಂತ ಬೆಮ್ಮತಿ ಸುರೇಶ್ ಅವರು ಹಾಗೆ ನರಸೇಗೌಡ, ಕೀರ್ತಿರಾಜ್, ಎಂಆರ್ ಮಂಜುನಾಥ್ ಹಾಜರಿದ್ದರು.